21:05 ಅಂತ ನಾಳೆ ಸಂಜೆ 6 ಗಂಟೆಯಿಂದ 25/5/2021. ಆದರೆ ಮಂಗಳವಾರ ಬೆಳಗ್ಗೆ 6 ಗಂಟೆ ಬರೆ ಕೆಲವೊಂದು ಲಾಕ್ಡೌನನ್ನು ಇನ್ನೂ ಕಠಿಣಗೊಳಿಸೋಣ ಅಂತ ನಾವು ನಿನ್ನೆನೂ ಹೇಳಿದ್ದೀವಿ. ಅದೇ ಪ್ರಕಾರ ಯಾವ್ಯಾವುದನ್ನು ಅಲೋವ್ ಮಾಡೋದು, ಯಾವ್ಯಾವುದನ್ನು ಅಲೋವ್ ಮಾಡಬೇಡ ಅಂತ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ನಾವು ಒಂದು ಆರ್ಡರ್ನ ಕೂಡ ಹೊರಡಿಸಿದ್ವಿ. ಅದನ್ನು ತಮ್ಮ ಮುಖಾಂತರ ಜನರಿಗೂ ಮತ್ತೆಲ್ಲರಿಗೂ ತಿಳಿಯಪಡಿಸೋಕ್ಕೆ ಇವತ್ತು ನಾವು ತಮ್ಮೆಲ್ಲ ಕರೆದಿದ್ದೀವಿ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತು, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಬರೆ ನಾವು ದಿನಸಿ ಮತ್ತು ತರಕಾರಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಈ ಬರೋ 3-4 ದಿನಗಳಿಗೂ ಅದು 6 ದಿನ 10 ಅದನ್ನು ಕೂಡ ಸ್ಟಾಪ್ ಮಾಡ್ತಾ ಇದ್ದೀವಿ. ಈಗ ನಾಳೆ ಒಂದು ದಿನ ಇದೆ, ಜನರು ನಮಗೆ ಬೇಕಾಗಿರುವ ದಿನಸಿ ಮತ್ತು ತರಕಾರಿಗಳನ್ನು ಕೂಡ 3-4 ದಿನ ಸ್ಟಾಪ್ ಮಾಡ್ಕೊಳ್ಳೋಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಯಾಕೆ ಅಂತ ಈಗ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ, ಕೊರೋನಾ ಕಡಿಮೆ ಆಗುತ್ತು ಅಂತ ನಾವು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆದರೆ ಇದೇನು ಅದೇ ಲೆವೆಲಲ್ಲಿ ಇದೆ, ಕಡಿಮೆ ಆಗುವ ಸ್ಥಿತಿಯಲ್ಲಿ ಸ್ವಲ್ಪ ಕಾಣಲ್ಲ ಇರೋದ್ರಿಂದ ನಾವು ಈ ಒಂದು ನಿರ್ಧಾರವನ್ನು ತೊಗೊಂಡಿದ್ವಿ. ಯಾವ್ಯಾವುದು ಅಲೌಡು, ಯಾವ್ಯಾವುದು ಅಲೌಡ್ ಇಲ್ಲ ಅಂತಲೂ ನಾನು ಹೇಳಿಬಿಡ್ತೀನಿ. ಈಗ ತರಕಾರಿ ಮತ್ತು ದಿನಸಿ ಅಂಗಡಿಗಳು 6-10 ಅಲೌ ಮಾಡ್ತಾ ಇದ್ವಿ. ಅದನ್ನು ಈ ಬರುವ ನಾನು ಹೇಳಿರುವ ದಿನಗಳಲ್ಲಿ ಕ್ಲೋಸ್ ಮಾಡ್ತಾ ಇದ್ವಿ. ಕ್ಲೋಸ್ ಮಾಡಿಬಿಟ್ಟು ಈಗ ತರಕಾರಿ ಅಥವಾ ಹಣ್ಣು ಮಾರುವವರು ತಲ್ಲಿನ ಗಾಡಿಯಲ್ಲಿ ಬೀದಿಗಳಲ್ಲಿ ಹೋಗಿ ಮಾರಾಟ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ, ಅದು ಅವ್ರು ಮಾಡ್ಬೋದು. ಎರಡನೆಯದು ಈ ಹೋಟೆಲ್ಗಳಲ್ಲಿ ಪಾರ್ಸಲ್ ತಗೋದು ನಾವು ಈಗ ಹೆಂಗಿದೆಯೋ ಅದೇ ಥರ ಅದನ್ನು ಕೂಡ ಇರುತ್ತದೆ. ಸೊ ಅದನ್ನು ನಾವೇನೋ ಬಂದ್ ಮಾಡ್ತಾ ಇಲ್ಲ. ಎರಡನೇದು ಪೆಟ್ರೋಲ್ ಬಂಕು ಮತ್ತು ನಮ್ಮ ಹಾಸ್ಪಿಟಲ್ಗಳು ಅತ್ಯಾವಶ್ಯ ಬೇಕಾಗಿರುವ ವಸ್ತುಗಳನ್ನು ನಾವು ಅಲೌ ಮಾಡ್ತಾ ಇದ್ದೀವಿ. ಪ್ಲಸ್ ಅದಿಲ್ಲದ್ರೆ ಈ ನಂದಿನಿ ಹಾಲು ಕೂಡ ಹಳೆಯ ಆಡಳಿತಿತ್ತು ಅದೇ ಥರನ ಮುಂದುವರಿಸೋದು ನಾವು ಹೇಳಿದ್ದೀವಿ. ಅದು ಈ ತಲ್ಲಿನ ಗಾಡಿಯಲ್ಲಿ ತರಕಾರಿ ವ್ಯಾಪಾರ ಮಾಡೋಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದೀವಿ. ಅದಿಲ್ಲದೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮುಂಚೆ ಹಳೆ ಆಡಲ್ಲಿ ಏನಿತ್ತು ಅದೇ ಆಡನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ಅದೇ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಲ್ಲ ಅದೇ ನಿಟ್ಟಿನಲ್ಲಿ ಫಾಲೋ ಮಾಡೋಕ್ಕೂ ಹೇಳಿದ್ದೀವಿ. ಬ್ಯಾಂಕಿಂಗ್ ವಿಚಾರಗಳನ್ನು ಕೂಡ ನಾವು ಈ ಒಂದು ಸಮಯದಲ್ಲಿ ಸ್ಟಾಪ್ ಮಾಡೋಕೆ ಹೇಳಿದ್ದೀವಿ. ATM ಮಾತ್ರ ಅವ್ಯವಸ್ಥಿತವಾಗಿರುತ್ತದೆ. ಸರ್ಕಾರಿ ಆಫೀಸ್ಗಳು, ಸರ್ಕಾರಿ ಕಚೇರಿಗಳು ಹಳೆ ಆರ್ಡರ್ಲಿ ಹೆಂಗಿತ್ತು ಅದೇ ಥರ ನಾವು ಫಾಲೋ ಮಾಡ್ತಾ ಇದ್ದೀವಿ.